ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಲಜೇಷ್ಟನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೇ. ಗಿರಹಂ ಶುಕವತ್ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಹರಿಕಥಾಮೃತ ಸಾರದ 3ನೇ ಸಂಧಿ, ವ್ಯಾಪ್ತಿ ಸಂಧಿಯ 30ನೇ ಪದ್ಯವನ್ನು ತಿಳಿಯೋಣ. ಈ 30ನೇ ಪದ್ಯದಲ್ಲಿ ಭಗವಂತ ಸಮಸ್ತ ಜಗತ್ತಿನ ಸೃಷ್ಟಿಕರ್ತೃ ಆದರೂ ಕೂಡ ಸಕಲ ಜೀವರ ಅಂತರ್ಯಾಮಿಯಾಗಿ ಎಲ್ಲ ಕರ್ಮಗಳನ್ನು ಮಾಡಿಸಿದರೂ ಕೂಡ ಆ ಭಗವಂತನಿಗೆ ಮಾತ್ರ ಕಾಲ ಗುಣ ಕರ್ಮಗಳ ನಿಮಿತ್ತಕವಾಗಿರತಕ್ಕಂಥ ಯಾವ ದೋಷಗಳು ಭಗವಂತನಿಗಿಲ್ಲ ಎಂಬ ವಿಚಾರವನ್ನು ಈ ಪದ್ಯದಲ್ಲಿ ಒಳ್ಳೆ ಮಂತ್ರ ಔಷಧಿಗಳನ್ನು ತಿಳಿದಿರತಕ್ಕಂಥ ವ್ಯಕ್ತಿಯ ದೃಷ್ಟಾಂತವನ್ನು ಕೊಟ್ಟು ಜಗನ್ನಾಥದಾಸರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಪದ್ಯವನ್ನು ನೋಡೋಣ. ಅಧಮ ಮಾನವನೋರ್ವ ಮಂತ್ರೌಷಧಿಗಳನ್ನು ತಾನ ರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನದರೊಳಗೆ ಪದುಮಜಾಂಡೋದರನು ಸರ್ವರ ಹೃದಯದೊಳಗಿರೆ ಕಾಲಗುಣ ಕರ್ಮದ ಕಲುಷ ಸಂಬಂಧವಾಗುವವೇ ನಿರಂಜನಗೆ. ಜಗನ್ನಾಥದಾಸರಿ ಪದ್ಯದಲ್ಲಿ ತಿಳಿಸ್ತಾರೆ, ಓರ್ವ ಅಧಮ ಮಾನವ ಅಂತ ಅಭಿಪ್ರಾಯ. ಒಬ್ಬ ಅಧಮ ಮಾನವ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನೇ ಅಥವಾ ಕೇವಲ ಮಾಯ ಮಂತ್ರ ಮಾಟ ಮಾಡತಕ್ಕಂತಹ ಒಬ್ಬ ನೀಚ ಮನುಷ್ಯನೇ ಆಸ್ವೀಶಕ್ತಿಯನ್ನು ಪ್ರಯೋಗಿಸಿ ಜಗತ್ತಿಗೆ ಮೋಹ ಮಾಡತಕ್ಕಂಥ ಒಬ್ಬ ನೀಚ ಅಧಮ ಮನುಷ್ಯನೇ ಮಂತ್ರೌಷಧಿಗಳನ್ನು ತಿಳಿದು ತಾನು ಅಗ್ನಿಸ್ತಂಭನ ವಿದ್ಯೆ, ಜಲಸ್ತಂಭನ ವಿದ್ಯೆ ಅಂತ ನಾವೇನು ಕೇಳುತ್ತೇವೆ ಆ ವಿದ್ಯೆಗಳನ್ನು ವಶ ಮಾಡಿಕೊಂಡು ಅಗ್ನಿಯ ಜೊತೆಗಿದ್ದು ಅಗ್ನಿಯ ಸಂಬಂಧ ಇಲ್ಲದೇನೆ ಸುಡುವ ಮನೆಯಲ್ಲಿ ಒಳಗೆ ಪ್ರವೇಶ ಮಾಡ್ತಾನವನು, ನೀರಿನ ಮೇಲೆ ನಡೆಯುತ್ತಾನೆ. ಅಂದ್ರೆ ಅಗ್ನಿ, ಬೆಂಕಿ ಮತ್ತು ನೀರು ಒಳಗಿದ್ದರೂ ಕೂಡ ಅವುಗಳ ಸಂಬಂಧ ಇಲ್ಲದೇ ಇದ್ದಂತೆ ಈ ಒಬ್ಬ ಸಾಮಾನ್ಯ ಹುಲಿ ಮಾನವ, ನೀಚ ಮಾನವ, ಅಧಮ ಮಾನವ ಮಂತ್ರೌಷಧಿಗಳ ಸಾಮರ್ಥ್ಯದಿಂದಲೇನೆ ಅಗ್ನಿ ನೀರಿನೊಳಗಿದ್ದರೂ ಅವುಗಳ ಸಂಬಂಧ ಇಲ್ಲದೆ ಇರುತ್ತಾನೆ ಅಂದ ಮೇಲೆ ಒಬ್ಬ ನೀಚ ಮಾನವನಿಗೆ ಈ ಸಾಮರ್ಥ್ಯ ಇದೆ ಆಸುರಿ ಶಕ್ತಿಯಿಂದ ಅಂದ ಮೇಲೆ ಇನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪ್ರಳಯಕಾಲದಲ್ಲಿ ಸಮಸ್ತ ಜಗತ್ತನ್ನು ನುಂಗಿ ನೀರು ಕುಡಿದು ಇಡೀ ಜಗತ್ತನ್ನು ತನ್ನ ಉದರದೊಳಗಿಟ್ಟುಕೊಳ್ಳುವ ಪದ್ಮನಾಭನಿಗೆ ಯಾವುದು ಅಸಾಧ್ಯವ? ಸರ್ವಥ ಯಾವುದು ಅಸಾಧ್ಯವಲ್ಲ ಎಂಬ ವಿಚಾರವನ್ನು ಜಗನ್ನಾಥದಾಸರು ತಿಳಿಸ್ತಾರೆ. ಗೊತ್ತಾಯ್ತಲ್ಲ, ಓರ್ವ ಅಧಮ ಮಾನವ, ಒಬ್ಬ ಅತ್ಯಂತ ಅಧಮನಾದ ನೀಚನಾದ ಮಾನವನು ಮಂತ್ರೌಷಧಿಗಳನ್ನು ತಾನರಿತು, ಮಂತ್ರ ಔಷಧಿಗಳನ್ನು ತಾನು ತಿಳಿದು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ವಶ ಮಾಡಿಕೊಂಡು ಆಸುರಿ ಶಕ್ತಿಯಿಂದ ಸಿದ್ಧಿಯನ್ನು ಪಡೆದು ಪಾವಕ ಉದಕಗಳ, ಪಾವಕ ಅಗ್ನಿ, ಉದಕ ನೀರು, ಅಗ್ನಿ ಮತ್ತು ಜಲಗಳ ಸಂಬಂಧವಿಲ್ಲದೇನೆ ಅದರೊಳಗೆ ಇಪ್ಪ ನೀರಿನ ಒಳಗೆ ಅಗ್ನಿಯ ಒಳಗೆ ಇರುತ್ತಾನೆ. ಹಿಪ್ನಾಟಿಸಮ್ ಅಂತ ಏನು ಕರೀತೇವೆ ಈಗ, ಸಾಕಷ್ಟು ಜನ ಮಾಡೋರು ಉಂಟು. ಉಡುಪಿ ಕಡೆ ಪ್ರಹ್ಲಾದಾಚಾರ್ಯರು ಅಂತ ಒಬ್ಬರಿದ್ದಾರೆ, ನಮ್ಮವರೇನೆ, ಅವರು ಮಾಡ್ತಾರೆ. ಸುಡುವ ಮನೆಯಲ್ಲಿ ಪ್ರವೇಶ ಮಾಡುತ್ತಾರೆ, ಪೂರ್ಣ ಪೆಟ್ಟಿಗೆಯಲ್ಲಿ ಬೀಗ ಹಾಕಿ ಕಟ್ಟಿ ಸಮುದ್ರದ ಒಳಗೆ ಒಗೆದ್ರೆ ಅನಾಯಾಸೇನು ಎದ್ದು ಬರ್ತಾರೆ ಮೇಲೆ ಅವರು. ಮತ್ತು ಇದರ ಜೊತೆಗೆ ಅಗ್ನಿಸ್ತಂಭನ ವಿದ್ಯಾ, ಜಲಸ್ತಂಭನ ವಿದ್ಯಾ ಎಲ್ಲವೂ ಉಂಟು. ಆಸುರಿ ಶಕ್ತಿಯಿಂದ ಅನೇಕ ದುಷ್ಟ ಜನರು ಈ ರೀತಿ ವಿಚಿತ್ರವಾದ ಕಾರ್ಯಗಳನ್ನು ಮಾಡ್ತಾರೆ. ಸಜ್ಜನರು ಕೂಡ ಅನೇಕ ಭಗವದ್ರೂಪಗಳ ಉಪಾಸನೆಯಿಂದ, ನರಸಿಂಹದೇವರೇ ಮೊದಲಾದ ಭಗವದ್ರೂಪಗಳ ಉಪಾಸನೆಯಿಂದ ಜ್ಞಾನಿಗಳು ಕೂಡ ಅವಶ್ಯವಾಗಿ ಅಗ್ನಿಸ್ತಂಭನ ವಿದ್ಯಾ, ಜಲಸ್ತಂಭನ ವಿದ್ಯಾ ವಶ ಮಾಡಿಕೊಂಡ ಮಹಾನುಭಾವರು ನಮ್ಮ ಪರಂಪರೆಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಸುಮದ್ವಿಜಯದ ನಾರಾಯಣ ಪಂಡಿತಾಚಾರ್ಯರು ದಾಖಲೆ ಮಾಡ್ತಾರೆ, ನಮ್ಮೆಲ್ಲರ ಮೂಲ ಗುರುಗಳು ಆನಂದ ತೀರ್ಥರೇನೆ. ಗಂಗಾ ನದಿಯನ್ನು ದಾಟುವಾಗ ಒಂದು ಬಾರಿ ದೋಣಿನಿಂದ ಇನ್ನೊಂದು ಬಾರಿ ಅನಾಯಾಸೇನ ತಾವು ಒಬ್ಬರೇ ದಾಟ್ತಾ ಇದ್ದಾರೆ. ಅನಾರ್ದ್ರವಾಸ ಅಂತಾರೆ, ಬಟ್ಟೆ ತೊಯ್ಯದೇನೆ, ಬಟ್ಟೆ ಒದ್ದೆ ಆಗದೇನೆ ಗಂಗಾ ನದಿಯನ್ನು ದಾಟಿದ್ದಾರೆ ಮಹಾನುಭಾವರು, ವಾಯುದೇವರ ಅವತಾರಿಗಳು. ಸಾಮಾನ್ಯ ಮನುಷ್ಯರಿಗೆ ಈ ಒಂದು ಶಕ್ತಿ ಸಾಮರ್ಥ್ಯ ಇದ್ದಾಗ ಮಂತ್ರೌಷಧಿಗಳಿಂದ, ಇನ್ನು ದೇವತೆಗಳಿಗೆ ಭಗವಂತನಿಗೆ ಯಾವುದು ಅಸಾಧ್ಯ?
ಕೈಮುತ್ತ ನ್ಯಾಯದಿಂದ ಸಿದ್ಧ ಎಂಬ ವಿಚಾರವನ್ನು ಜಗನ್ನಾಥ ದಾಸರು ಹೇಳ್ತಾರೆ. ಪದುಮ ಜಾಂಡೋದರನು ಅಂತಂದ್ರೆ ಪದ್ಮ ಅಂದ್ರೆ ತನ್ನ ನಾಭಿ ಕಮಲದಿಂದ ಬಂದದ್ದು ಪದ್ಮ, ಆ ಪದ್ಮದಲ್ಲೇ ಹುಟ್ಟಿದ್ದು ಪದುಮಜ ಅಂಡ ಅಂದ್ರೆ ಬ್ರಹ್ಮಾಂಡ. ಅಂತಹ ಇಡೀ ಬ್ರಹ್ಮಾಂಡವನ್ನೇ ಪ್ರಳಯ ಕಾಲದಲ್ಲಿ ತನ್ನ ಉದರದೊಳಗೆ ಇಟ್ಟುಕೊಳ್ಳುವವನು ಪದುಮ ಜಾಂಡೋದರನು ಎಂಬ ಶಬ್ದದಲ್ಲಿ ನಮಗೆ ಸ್ಪಷ್ಟ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ, ಪದುಮ ಅಂದ್ರೆ ಇಡೀ ಬ್ರಹ್ಮಾಂಡವೆಂಬ ಏನು ದೊಡ್ಡ ತತ್ವ ಇದೆ, ಅದು ಭಗವಂತನ ನಾಭಿಕಮಲದಿಂದ ಹುಟ್ಟಿರತಕ್ಕಂತಹ ಪದ್ಮದಲ್ಲಿ ಹುಟ್ಟಿ ಬಂದದ್ದು ಈ ಬ್ರಹ್ಮಾಂಡ. ಇಡೀ ಬ್ರಹ್ಮಾಂಡವನ್ನ ಪ್ರಳಯ ಕಾಲದಲ್ಲಿ ಭಗವಂತ ತನ್ನ ಉದರದೊಳಗೆ ಹೊಟ್ಟೆ ಒಳಗೆ ಇಟ್ಟುಕೊಳ್ಳತಕ್ಕಂಥವನು ಪದುಮ ಜಾಂಡೋದರನು. ಅಂದ್ರೆ ಆ ಪದ್ಮದ ಅದರಿಂದ ಹುಟ್ಟಿದ ಅಂಡ ಬ್ರಹ್ಮಾಂಡ, ಆ ಬ್ರಹ್ಮಾಂಡವನ್ನ ಉದರದಲ್ಲುಳ್ಳವನು ಪದುಮ ಜಾಂಡೋದರನು. ಸಾಕ್ಷಾ ಶ್ರೀಹರಿ ಭಗವಂತ ಸರ್ವ ಹೃದಯದೊಳಗಿರೇ, ಎಲ್ಲ ಜೀವರಾಶಿಗಳ ಹೃದಯವಾಸಿಯಾಗಿ ಭಗವಂತ ಇದ್ದು, ಸಕಲ ಜೀವರ ಹೃದಯ ಗುಹಾವಾಸಿಯಾಗಿ ಭಗವಂತ ತಾನು ಸನ್ನಿಹಿತನಾಗಿ ಅಂತರ್ಗತನಾಗಿ ಇದ್ದು, ಕಾಲ ಗುಣಕರ್ಮದ ಅಂದ್ರೆ ಎಲ್ಲ ಜೀವರಾಶಿಗಳ ಒಳಗೆ ಭಗವಂತ ಇದ್ದರೂ ಕೂಡ, ಎಲ್ಲರಿಂದ ಸಕಲ ಕಾರ್ಯಗಳನ್ನ ಕರ್ಮಗಳನ್ನ ಮಾಡಿಸಿದರೂ ಕೂಡ ಅವನಿಗೆ ಮಾತ್ರ ಕಾಲ ಗುಣಕರ್ಮದ ಕಲುಷ ಸಂಬಂಧವಾಗುವುದೆ ನಿರಂಜನಗೆ. ಭಗವಂತ ಅವನ ನಿರಂಜನ ಮೂರ್ತಿ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ, ದ್ವಾದಶ ಸ್ತೋತ್ರದ ಆರಂಭದ ಶ್ಲೋಕದಲ್ಲೇನೆ ಶ್ರೀಮನ್ ಮಧ್ವಾಚಾರ್ಯರು ಸ್ಪಷ್ಟಪಡಿಸ್ತಾರೆ, ಭಗವಂತನಿಗೆ ನಿರಂಜನ ಅಂತ ಕರೆದದ್ದುಂಟು. ನಿರಂಜನ ಅಂದ್ರೆ ನಿರ್ದುಷ್ಟ ಮೂರ್ತಿ ಅಂತ ಅರ್ಥ. ಭಗವಂತ ದೋಷವುಳ್ಳವನಲ್ಲ, ನಿರ್ದೋಷನಾದವನು ಎಂಬ ಅರ್ಥ ನಿರಂಜನ ಶಬ್ದಕ್ಕೆ. ಅಂದ್ರೆ ನಿರ್ದುಷ್ಟನಾದ ಭಗವಂತನಿಗೆ ಈ ಜೀವರಿಗೆ ಆಗತಕ್ಕಂತಹ ಕಾಲ ಅಂದ್ರೆ ಚಳಿಗಾಲ, ಮಳೆಗಾಲ, ಬಿಸಿಲು ಕಾಲ, ಈಗ ಬೇಸಿಗೆ ಇದೆಯಲ್ಲ, ಆ ಕಾಲ ನಿಮಿತ್ತಕವಾದ ದುಃಖಗಳು, ದೋಷಗಳು ಅಥವಾ ಗುಣಗಳು, ಸತ್ವರಜಸ್ತಮೋ ಗುಣಗಳು, ಮೂರು ಗುಣಗಳ ನಿಮಿತ್ತಕವಾಗಿ ನಮಗಾಗತಕ್ಕಂಥ ದುಃಖಗಳು ದೋಷಗಳು, ನಾವು ಮಾಡತಕ್ಕಂಥ ಕರ್ಮದಿಂದ ನಮಗಾಗುವ ದುಃಖ ದೋಷಗಳು, ಈ ಕಲುಷ ಅಂತ ಕರೀತಾರೆ, ಕಲುಷ ಅಂದ್ರೆ ದೋಷಗಳು, ಈ ದೋಷಗಳ ಸಂಬಂಧ ಭಗವಂತನಿಗೆ ಆಗುವುದೇ ಸರ್ವಥ ಆಗುವುದಿಲ್ಲ. ಕಲುಷ ಸಂಬಂಧವಾಗುವವೇ ನಿರಂಜನಗೆ, ಆ ನಿರ್ದುಷ್ಟ ಮೂರ್ತಿಯಾದ ಭಗವಂತನಿಗೆ ಈ ಕಾಲ ಗುಣ ಕರ್ಮದ ನಿಮಿತ್ತಕವಾಗಿ ಆಗತಕ್ಕಂತಹ ದೋಷ ದುಃಖಗಳ ಸಂಬಂಧವಾಗುವವೇ ಅಂದ್ರೆ ಈ ದೋಷ ಮತ್ತು ದುಃಖಗಳ ಸಂಬಂಧ ಆಗುತ್ತದ? ಸರ್ವಥ ಆಗುವುದಿಲ್ಲ ಎಂಬ ಮಾತನ್ನ ಜಗನ್ನಾಥದಾಸರು ಆ ಶಾಸ್ತ್ರೀಯವಾದ ವಿಚಾರವನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಅಂದ್ರೆ ಇಲ್ಲಿ ತಿಳಿಸುವಾಗ ಅನೇಕ ಜ್ಞಾನಿಗಳು ಕೂಡ ಮಂತ್ರ ಸಿದ್ಧಿಯನ್ನ ಬಲ್ಲವರಾಗಿದ್ದಾರೆ. ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದುಂಟು, ವಿಶೇಷವಾಗಿ ವಿಜಯ ಸ್ತಂಭನಾದೀನಿ ನಾರಸಿಂಹೈರ್ ವಿಶೇಷತಃ ಜಾಮದೇಗ್ನಿಶ್ಚ ಕಾರ್ಯಾಣಿ ರಾಘವೈರ್ ಯಾದವೈರಪಿ ವಾರಾಹೈ ಸ್ತಂಭನಂ ಕ್ಷಿಪ್ರಂ ಶ್ರೀಕರ ಕಥಿತಾಪುರ ಬಹುಬಾಹುಂ ಮಹಾಕಾಯಂ ಉದ್ಯುಕ್ತಂ ಚೋದ್ಯತಾಯುಧಂ ಸ್ಮರನ್ ವಿಜಯಮಾಪ್ನೋತಿ ಸ್ತಂಭನಾದಿಂಶ್ಚ ಕಾರಯೇ. ನರಸಿಂಹಾದಿ ಅನೇಕ ಭಗವದ್ ರೂಪಗಳ ಉಪಾಸನೆ ಆರಾಧನೆಯಿಂದ ಅಗ್ನಿಸ್ತಂಭನ ವಿದ್ಯಾ, ಜಲಸ್ತಂಭನ ವಿದ್ಯಾ ಎಲ್ಲರನ್ನ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯಬಹುದು. ಜ್ಞಾನಿಗಳು ಕೂಡ ಅನೇಕ ಮಹಾನುಭಾವರು ಇದನ್ನ ಅನುಷ್ಠಾನದಲ್ಲಿ ತಂದದ್ದುಂಟು. ಇತಿಹಾಸ ಪುರಾಣಗಳಲ್ಲಿ ಪರಂಪರೆಯಲ್ಲಿ ನಾವು ನೋಡ್ತೇವೆ. ಇದು ಜ್ಞಾನಿಗಳಿಗೆ ಸಾತ್ವಿಕವಾಗಿ ಭಗವದ್ ರೂಪಗಳ ಉಪಾಸನೆಯಿಂದ ಬಂದಿರತಕ್ಕಂಥ ಶಕ್ತಿ ಸಾಮರ್ಥ್ಯ. ಇನ್ನು ದುಷ್ಟರಾದ, ನೀಚರಾದ ದುರ್ಜನರಿಗೂ ಕೂಡ ಮಂತ್ರೌಷಧಿಗಳಿಂದ, ಆಸುರಿ ಶಕ್ತಿಯ ಸಾಮರ್ಥ್ಯದಿಂದ ಅವರೂ ಕೂಡ ಬೇಕಾದಷ್ಟು ಅಗ್ನಿಸ್ತಂಭನ ವಿದ್ಯೆ, ಜಲಸ್ತಂಭನ ವಿದ್ಯೆ ಬಲ್ಲವರಾಗಿದ್ದಾರೆ ದುಷ್ಟರೂ ಕೂಡ. ಮಹಾಭಾರತದಲ್ಲಿ ಒಂದು ಘಟನೆಯನ್ನು ನಾವು ಕೇಳಿದ್ದೇವೆ. ದುರ್ಯೋಧನಂತಹ ಪರಮ ಪಾಪಿಷ್ಟ ಕರಿಸ್ವರೂಪಿ ದುರ್ಯೋಧನ ಅವನೇ ಸ್ವತಃ ಜಲಸ್ತಂಭನ ವಿದ್ಯಾ ಬಲ್ಲವನಾಗಿದ್ದ ಅಂತ ಹೇಳ್ತಾನೆ. ದ್ವೈಪಾಯನ ಸರೋವರ ಅಂತ ಅಲ್ಲಿ ಅಡಗಿ ಕುಳಿತಿದ್ದಾನೆ. ಅಂದ್ರೆ ಆ ದ್ವೈಪಾಯನ ಸರೋವರದ ನೀರಿನಲ್ಲಿ ಅನಾಯಾಸೇನೆ ಇದ್ದ ನೀರಿನಲ್ಲಿ ಮುಳುಗಿ ಅಡಗಿ ಕುಳಿತಿದ್ದಾನೆ ದ್ವೈಪಾಯನ ಸರೋವರದಲ್ಲಿ. ಭೀಮಸೇನ ದೇವರು ಬಂದು ಕರೆದು ಘೋಷಣೆ ಮಾಡಿ ಹೊರಗೆ ಕರೆದು ಯುದ್ಧ ಆಗಿ ಅವನ ನಿಗ್ರಹ ಮಾಡ್ತಾರೆ ಅಂತ ಮಹಾಭಾರತದಲ್ಲಿ ಕೇಳ್ತೇವೆ. ದುಷ್ಟರಿಗೂ ಕೂಡ ವಿಚಿತ್ರವಾದ ಶಕ್ತಿ, ಆಸುರಿ ಶಕ್ತಿ ಅವಶ್ಯವಾಗಿ ಇದ್ದೇ ಇರ್ತದೆ. ಅಂದ್ರೆ ಇದನ್ನು ತಿಳಿಸುವ ತತ್ವ, ಒಬ್ಬ ಸಾಮಾನ್ಯ ಹುಲಿ ಮಾನವ, ಒಬ್ಬ
ನೀಚನಾದ ಅಧಮನಾದ ಮಾನವನಿಗೇನೆ ಅಗ್ನಿಸ್ತಂಭನ ಜಲಸ್ತಂಭನ ವಿದ್ಯೆ ಗೊತ್ತು. ಅಗ್ನಿಯಲ್ಲಿ ನೀರಿನಲ್ಲಿ ಇದ್ದರೂ ಕೂಡ ಅವುಗಳ ಸಂಬಂಧ ಇಲ್ಲದೇ ಇದ್ದಂತೆ ಇರಬಹುದು. ಅಂದ ಮೇಲೆ ಸರ್ವೋತ್ತಮನಾದ ಅಚಿಂತ್ಯದ್ಭುತವಾದ ಶಕ್ತಿಯುಳ್ಳ ಕರ್ತುಮ್ಮ ಕರ್ತುಮ್ಮ ಅನ್ಯಥಾ ಕರ್ತುಮಪಿ ಸಮರ್ಥನಾದ ಭಗವಂತನಿಗೆ ಯಾವುದು ತಾನೇ ಅಸಾಧ್ಯ. ಅನಾಯಾಸೇನ ಭಗವಂತ ಈ ರೀತಿ ಜೀವರ ಅಂತರ್ಯಾಮಿಯಾಗಿದ್ದರೂ ಕೂಡ ಆ ಜೀವರ ಕರ್ಮ ಕಾಲ ಗುಣ ನಿಮಿತ್ತಕವಾಗಿ ಜೀವರಿಗೆ ಆಗತಕ್ಕಂಥ ಸುಖ ದುಃಖಾದಿಗಳ ದೋಷಗಳ ಸಂಬಂಧ ಭಗವಂತನಿಗಿಲ್ಲ. ಆ ಸಂಬಂಧವನ್ನು ಇಟ್ಟುಕೊಳ್ಳದೇ ಇರುವಂತೆ ಭಗವಂತನಿಗೆ ಸರ್ವಶಕ್ತಿ ಸಾಮರ್ಥ್ಯ ಇದೆ ಎಂಬುದನ್ನು ನಾವು ಸರಿಯಾಗಿ ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಓರ್ವ ಅಧಮ ಮಾನವ, ಒಬ್ಬ ಅಧಮನ ಮಾನವ ಮಂತ್ರೌಷಧಿಗಳನ್ನು ಮಂತ್ರ ಮತ್ತು ಔಷಧಿಗಳ ನಿಮಿತ್ತಕವಾಗಿ ತಾನರಿತು ಆ ಮಂತ್ರ ಮತ್ತು ಔಷಧಿಗಳನ್ನು ಚೆನ್ನಾಗಿ ತಿಳಿದುಕೊಂಡು ಪಾವಕ ಉದಕಗಳ ಸಂಬಂಧವಿಲ್ಲದೆ ಅಗ್ನಿ ಮತ್ತು ನೀರುಗಳ ಸಂಬಂಧವಿಲ್ಲದೇನೆ ಅದರೊಳಗೆ ಇಪ್ಪ ಇರುವ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಇರುತ್ತಾನೆ. ಒಬ್ಬ ಸಾಮಾನ್ಯನ ಮನುಷ್ಯನಿಗೆ ಈ ಶಕ್ತಿ ಇದ್ದ ಮೇಲೆ ಪದುಮ ಜಾಂಡೋದರನು ಅಂತ ಕರೀತಾರೆ. ಅಂದರೆ ಹಿಂದೆ ಹೇಳಿದ ಹಾಗೆ ಪದ್ಮದಿಂದ ಹುಟ್ಟಿದ ಅಂಡ ಬ್ರಹ್ಮಾಂಡ ಬ್ರಹ್ಮಾಂಡವನ್ನೇ ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯಲ್ಲಿ ಉಳ್ಳ ಮಹಾನುಭಾವ ಆ ಅನಂತ ಪದ್ಮನಾಭ ಮೂರ್ತಿ ಭಗವಂತ ಸರ್ವರ ಹೃದಯದೊಳಗಿರೇ ಎಲ್ಲ ಜೀವರಾಶಿಗಳ ಹೃದಯ ಗುಹಾವಾಸಿಯಾಗಿದ್ದರೂ ಕೂಡ ಆ ಜೀವರಿಗೆ ಆಗತಕ್ಕಂತಹ ಕಾಲ ಗುಣ ಕರ್ಮದ ಕಲುಷ, ಕಾಲ ನಿಮಿತ್ತಕವಾದ ಕಲುಷ ದೋಷಗಳು, ಗುಣ ನಿಮಿತ್ತಕವಾದ ಸತ್ಪ್ರಜಸ್ತಮೋ ಗುಣ ನಿಮಿತ್ತಕವಾಗಿರ್ತಕ್ಕಂಥ ದೋಷ ದುಃಖಗಳು, ನಾವು ಮಾಡತಕ್ಕಂಥ ಕರ್ಮ ನಿಮಿತ್ತಕವಾಗಿ ಆಗತಕ್ಕಂಥ ದುಃಖ ದೋಷಗಳು, ಯಾವ ದುಃಖ ದೋಷಗಳ ಕಲುಷಗಳ ಸಂಬಂಧವಾಗುವುದೇ ನಿರಂಜನಗೆ, ನಿರಂಜನ ಮೂರ್ತಿಯಾದ ನಿರ್ದುಷ್ಟನಾದ ಪರಮಾತ್ಮನಿಗೆ ಸರ್ವಥ ಆಗುವುದುಂಟೆ, ಆಗುವುದಿಲ್ಲ ಎಂಬ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಜಗನ್ನಾಥದಾಸರ ಈ ಪದ್ಯದಲ್ಲಿ. ಅಂದರೆ ಭಗವಂತ ಎಲ್ಲರ ಜೊತೆಗೆ ಅನಾದ್ಯ ಅನಂತ ಕಾಲದಿಂದ ಸರ್ವತ್ರ ವ್ಯಾಪ್ತನಾಗಿದ್ದರೂ ಕೂಡ ಭಗವಂತನಿಗೆ ಯಾವ ದುಃಖ ದೋಷಗಳ ಸಂಬಂಧ ಇಲ್ಲ ಅಂತ ನಾವು ಚಿಂತನೆ ಮಾಡಬೇಕು. ಪ್ರವಚನದಲ್ಲಿ ದೃಷ್ಟಾಂತ ಕೊಡ್ತಾ ಇರ್ತಾರೆ. ನಾವು ಹೇಳೋದುಂಟು ಯಾವಾಗಲೂ ಕೂಡ, ಈ ಜೈಲಿನಲ್ಲಿ ಅಂದರೆ ಪೊಲೀಸರು ಇರ್ತಾರೆ, ಖೈದಿಗಳು ಇರ್ತಾರೆ. ಖೈದಿಗಳು ಜೈಲಿನಿಂದ ಹೊರಗೆ ಬಂದರೆ ಅಪರಾಧಿಗಳು, ಇವರು ಜೈಲಿಗೆ ಹೋಗಿ ಬಂದವರು, ಜೈಲಿಗೆ ಹೋಗಿ ಬಂದವರು ಅಂತ ನಾವು ಕರೀತೇವೆ. ಪೊಲೀಸರು ಕೂಡ ಜೈಲಿನಿಂದ ಹೊರಗೆ ಬರ್ತಾರೆ, ಜೈಲಿಗೆ ಹೋಗಿ ಬಂದವರು, ಜೈಲಿಗೆ ಹೋಗಿ ಬಂದವರು ಅಂತ ಕರೀತೇವಾ? ಇಲ್ಲ. ಯಾತಕ್ಕೆ? ಇಬ್ಬರೂ ಜೈಲಿನಲ್ಲಿದ್ದರೂ ಕೂಡ ಅಪರಾಧಿಗೆ ಆ ಏನಂತಾರೆ, ಅಪರಾಧ ಮಾಡಿರತಕ್ಕಂತಹ ವ್ಯಕ್ತಿಗೆ ಮಾತ್ರ ಜೈಲಿನ ಶಿಕ್ಷೆ ದುಃಖಗಳ ಅನುಭವ. ಆದರೆ ಜೈಲಿನಲ್ಲಿರ್ತಕ್ಕಂಥ ಜೈಲರ್ಗೆ, ಇನ್ಸ್ಪೆಕ್ಟರ್ಗಳಿಗೆ, ಪೊಲೀಸರಿಗೆ ಏನಾದರೂ ದುಃಖವಾಗುತ್ತೋ? ಅಲ್ಲಿಯ ದುಃಖ ಉಂಟ ಅವರಿಗೆ? ಕೇವಲ ಅಲ್ಲಿಯ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಅವರು ನಿಭಾಯಿಸ್ತಾರಷ್ಟೇನೆ. ಆದ್ದರಿಂದ ಪೊಲೀಸರು ಜೈಲಿನಲ್ಲಿದ್ದರೂ ಕೂಡ ಜೈಲಿನ ದುಃಖ ಹೇಗೆ ಉಳ್ಳವರಲ್ಲವೋ, ಹಾಗೆ ಭಗವಂತನೂ ಕೂಡ ಸರ್ವತ್ರ ವ್ಯಾಪ್ತನಾದರೂ ಕೂಡ ಸಕಲ ಜೀವರ ಹೃದಯದಲ್ಲಿ ಇದ್ದರೂ ಕೂಡ ಭಗವಂತನಿಗೆ ಯಾವ ಜೀವರಿಗೆ ಆಗತಕ್ಕಂತಹ ದೋಷ ದುಃಖಗಳ ಸಂಬಂಧ ಭಗವಂತನಿಗಿಲ್ಲ ಅಂತ ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ಅದನ್ನು ನಾವು ಸರಿಯಾಗಿ ಚಿಂತನೆ ಮಾಡ್ತಾ ಭಕ್ತಿಯಿಂದ ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡ್ತಾ ಈ ಪದ್ಯವನ್ನು ನಾವು ಹೇಳಬೇಕು. ಅಧಮ ಮಾನವನೋರ್ವ ಮಂತ್ರೌಷಧಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನದರೊಳಗೆ ಪದುಮ ಜಾಂಡೋದರನು ಸರ್ವರ ಹೃದಯದೊಳಗಿರೆ ಕಾಲ ಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ ನಿರಂಜನವೇ. ಶ್ರೀಕೃಷ್ಣಾರ್ಪಣಮಸ್ತು.